ಎಕ್ಸಸೈಸ್ 8.1 ಸೆಕೆಂಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ಫಿಗರ್ 8.13 ಫೈನ್ ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಈ ನೋಡ್ರಿ ಅವನೇ ಡಯಾಗ್ರಾಮ್ ಕೊಟ್ಟಿದ್ದಾನೆ, ಓಕೆ ಅವನೇ ಡಯಾಗ್ರಾಮ್ ಕೊಟ್ಟಿದ್ದಾನೆ. ಈಗ ನಾವೇನ್ ಕಂಡಿಬೇಕು, ಟ್ಯಾನ್ ಪಿ ಮೈನಸ್ ಕಾಟ್ ಆರ್, ಓಕೆ ಇದನ್ನ ಫೈಂಡ್ ಔಟ್ ಮಾಡ್ಬೇಕು. ಓಕೆ ನಾವು ಯಾವ್ದೇ ಕಂಡಿಡಬೇಕಂದ್ರು ಟ್ರಯಾಂಗಲ್ ದ ಮೂರು ಸೈಡ್ ಗೊತ್ತಿರಬೇಕು. ಇದು ರೈಟ್ ಟ್ರಯಾಂಗಲ್ ಇರೋದ್ರಿಂದ ನಾವು ಪೈಥಾಗ್ರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಈ ಥರ್ಡ್ ಸೈಡ್ ಕಂಡಿಬಹುದು. ಸೊ ಏನ್ ಮಾಡೋಣ, ಫಸ್ಟ್ ಪೈಥಾಗ್ರಸ್ ಥಿಯರಮ್ ಅಪ್ಲೈ ಮಾಡೋಣ. ಓಕೆ ಸೊ ಈಗೇನು ಅಪ್ಲೈ ಪೈಥಾಗ್ರಸ್ ಥಿಯರಮ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ಓಕೆ ಪೈಥಾಗ್ರಸ್ ಥಿಯರಮ್ ಫಾರ್ಮುಲಾ ಬಂದ್ಬಿಟ್ಟು ಹೈಪೋಟೆನ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ಓಕೆ ಇದು ಜನರಲ್ ಫಾರ್ಮುಲಾ. ಈ ನೀವು ನೋಡ್ರೆ 90 ಡಿಗ್ರಿ ಅಪೋಸಿಟ್ ಇರೋದು ಯಾವಾಗಲೂ ಹೈಪೋಟೆನಸ್ ಅಂತ ಕರಿತೀವಿ. ಪೈಥಾಗ್ರಸ್ ಥಿಯರಮ್ ಅಪ್ಲೈ ಮಾಡಬೇಕಾದ್ರೆ 90 ಡಿಗ್ರಿ ಅಪೋಸಿಟ್ ಹೈಪೋಟೆನಸ್ ಅಂತ ಕರಿತೀವಿ. ಈ ಸ್ಟ್ರೈಟ್ ಲೈನ್ ಇದೆ ಅಲ್ಲ, ಅದನ್ನ ಆಲ್ಟಿಟ್ಯೂಡ್ ಅಂತ ಕರಿತೀವಿ. ಇನ್ನು ಉಳಿದಿದ್ದ ಬೇಸ್ ಅಂತ ಕರಿತೀವಿ. ಓಕೆ ಈ ನೋಡ್ರಿ ನೀವು ಇನ್ನೊಂದ್ಸರಿ ಅರ್ಥ ಮಾಡ್ಕೊಳ್ರಿ. ಓಕೆ ಈ ನೀವು ನೋಡ್ರೆ ಈ 90 ಡಿಗ್ರಿ ಇದೆ ಅಲ್ಲ, ಇದ್ರ ಅಪೋಸಿಟ್ ಇರೋದು ಹೈಪೋಟೆನಸ್ ಅಂತ ಕರಿತೀವಿ. ಓಕೆ ಆಮೇಲೆ ಈ ಸ್ಟ್ರೈಟ್ ಲೈನ್ ಆಲ್ಟಿಟ್ಯೂಡ್ ಅಂತ ಕರಿತೀವಿ. ಓಕೆ ಈ ಕೆಳಗಡೆ ಇರೋದನ್ನ ಬೇಸ್ ಅಂತ ಕರಿತೀವಿ. ಓಕೆ ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗ. ಇನ್ನು ನೋಡ್ರೆ ಹೈಪೋಟೆನ್ಸ್ ವ್ಯಾಲ್ಯೂ ಏನಿದೆ, ಹೈಪೋಟೆನ್ಸ್ ವ್ಯಾಲ್ಯೂ ಬಂದು 13 ಇದೆ. ಸೊ ನಾನೇನ್ ಮಾಡ್ತೀನಿ, 13 ಸ್ಕ್ವಯರ್ ಬರಿತೀನಿ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಅವನೇ ಕೊಟ್ಟಿದ್ದಾನೆ, ಎಷ್ಟು ಕೊಟ್ಟಿದ್ದಾನೆ 12 ಕೊಟ್ಟಿದ್ದಾನೆ. ಸೊ ನಾನೇನ್ ಬರ್ತೀನಿ, 12 ಸ್ಕ್ವಯರ್ ಬರಿತೀನಿ. ಈಗ ಬೇಸ್ ನಮಗೆ ಗೊತ್ತಿಲ್ಲ, ಬೇಸ್ ಏನಂತ ಬರಿತೀನಿ, ಕ್ಯೂ ಆರ್ ಅಂತ ಬರಿತೀನಿ, ಕ್ಯೂ ಆರ್ ಸ್ಕ್ವಯರ್ ಆಗುತ್ತೆ. ಈಗ ನಮಗೆ 13 ಸ್ಕ್ವಯರ್ ಬಂದ್ಬಿಟ್ಟು ವ್ಯಾಲ್ಯೂ ಏನು 169 ಇಸ್ ಈಕ್ವಲ್ ಟು 12 ಸ್ಕ್ವಯರ್ ವ್ಯಾಲ್ಯೂ ಏನು 144 ಪ್ಲಸ್ ಕ್ಯೂ ಆರ್ ಸ್ಕ್ವಯರ್. ಓಕೆ ನಾನು ಇದನ್ನ ಏನ್ ಮಾಡ್ತೀನಿ, ಇದನ್ನ ಎಲ್ ಎಚ್ ಎಸ್ ಆಗಿ ಬರಿತೀನಿ, ಇದನ್ನ ಆರ್ ಎಚ್ ಎಸ್ ಆಗಿ ಬರಿತೀನಿ. ಸೊ 144 ಪ್ಲಸ್ ಕ್ಯೂ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು 169. ಎದಕ್ಕೆ ಬರ್ತೀನಿ ಅಂದ್ರೆ ಸೋ ದಟ್ ನಿಮ್ಗೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು. ಈಗ ನಮಗೆ ಕ್ಯೂ ಆರ್ ಸ್ಕ್ವಯರ್ ಫೈಂಡ್ ಔಟ್ ಮಾಡ್ಬೇಕು, ಇದನ್ನ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ. ಓಕೆ ಇಸ್ ಈಕ್ವಲ್ ಟು 169. ಈಗ ಪ್ಲಸ್ 144 ಆ ಕಡೆ ಹೋದ್ರೆ ಏನಾಗುತ್ತೆ, ಮೈನಸ್ 144 ಆಗುತ್ತೆ. ಸೊ ಕ್ಯೂ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು 169 144 ಹೋದ್ರೆ ಏನಾಗುತ್ತೆ, 25 ಬರುತ್ತೆ. ಓಕೆ ಸೊ ನಾವು ನೆಕ್ಸ್ಟ್ ಇಲ್ಲಿ ಸಾಲ್ವ್ ಮಾಡೋಣ. ಓಕೆ ಏನ್ ಕೊಡಿದಾರೆ, ಕ್ಯೂ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಏನ್ ಬಂತು ನಮಗೆ, 25 ಬಂತು. ಓಕೆ ಸ್ಕ್ವಯರ್ ಇರೋದು ಆ ಕಡೆ ಹೋದ್ರೆ, ಸ್ಕ್ವಯರ್ ಇರೋದು ಆ ಕಡೆ ಹೋದ್ರೆ ಏನಾಗುತ್ತೆ, ರೂಟ್ ಆಗುತ್ತೆ. ರೂಟ್ 25 ಬಂದ್ಬಿಟ್ಟು ಎಷ್ಟು ನಮಗೆ, ರೂಟ್ 25 ಬಂದ್ಬಿಟ್ಟು 5 ಅಂತ ಗೊತ್ತು. ಸೊ ಈಗ ನಮಗೆ ಥರ್ಡ್ ಸೈಡು ಕಂಡಿಡಿದ್ವಿ. ಈಗ ನಾನೇನ್ ಮಾಡ್ತೀನಿ, ಒಂದು ಟ್ರಯಾಂಗಲ್ ತಗೋತೀನಿ. ಸೊ ದಟ್ ಏನಂತಂದ್ರೆ ಆ ವ್ಯಾಲ್ಯೂ ಎಲ್ಲ ನೀಟಾಗಿ ಇನ್ನೊಂದು ಟ್ರಯಾಂಗಲ್ ಅಲ್ಲಿ ಬರ್ಕೊಳ್ಳೋಣ. ಸೊ ದಟ್ ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ಓಕೆ ಈಗ ಟ್ರಯಾಂಗಲ್ ಏನ್ ತಗೊಂಡು ಕೊಟ್ಟಿದ್ರು ಅವರು, ಪಿ ಕ್ಯೂ ಆರ್. ಓಕೆ ಇದು 90 ಡಿಗ್ರಿ, ಇದು 12 ಅಂತ ಕೊಟ್ಟಿದ್ರು, ಇದು 13 ಅಂತ ಕೊಟ್ಟಿದ್ರು. ಓಕೆ ಈ ಕ್ಯೂ ಆರ್ ಏನ್ ಬಂದಿದೆ ಇಲ್ಲಿ ನೋಡ್ರಿ, ಕ್ಯೂ ಆರ್ ವ್ಯಾಲ್ಯೂ ಏನ್ ಬಂದಿದೆ, 5 ಬಂದಿದೆ. ಓಕೆ 5 ಬರೀತೀನಿ. ಈಗ ನೀವು ನೋಡಿದ್ರೆ ನನಗೆ ಏನ್ ಫೈಂಡ್ ಔಟ್ ಮಾಡ್ಬೇಕು, ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಸೊ ಫಸ್ಟ್ ನಾನು ಟ್ಯಾನ್ ಪಿ ಫೈಂಡ್ ಔಟ್ ಮಾಡ್ಬೋದು. ಟ್ಯಾನ್ ಪಿ ಫಾರ್ಮುಲಾ ಬಂದ್ಬಿಟ್ಟು ಏನು, ಟ್ಯಾನ್ ಫಾರ್ಮುಲಾ ಬಂದ್ಬಿಟ್ಟು ಅಪೋಸಿಟ್ ಬೈ ಅಡ್ಜಸ್ಟ್. ಓಕೆ ಇದು ಬಂದು ಟ್ಯಾನ್ ಫಾರ್ಮುಲಾ. ಈಗ ನೀವು ನೋಡಿದ್ರೆ ಆಂಗಲ್ ಎಲ್ಲಿದೆ, ಪಿ ಹತ್ರ ಇದೆ. ಸೊ ನಾನೇನ್ ಮಾಡ್ತೀನಿ, ಆಂಗಲ್ ಪಿ ಹತ್ರ ಹಾಕ್ತೀನಿ. ಓಕೆ ಅವಾಗ ಈ ಆಂಗಲ್ ಹಾಕಿದ್ದೇನಲ್ಲ, ಇದ್ರ ಅಪೋಸಿಟ್ ಇರೋದು ಅಪೋಸಿಟ್ ಆಗುತ್ತೆ. ಓಕೆ ಈ 90 ಡಿಗ್ರಿ ಅಪೋಸಿಟ್ ಇರೋದು ಹೈಪೋಟೆನಸ್ ಆಗುತ್ತೆ. ಆಮೇಲೆ ಇನ್ ಉಳಿದಿದ್ದು ಏನಾಗುತ್ತೆ, ಅಡ್ಜಸ್ಟೆಂಟ್. ಓಕೆ ಈ ನೀಟಾಗಿ ನೋಡ್ರಿ ನಿಮಗೆ. ಓಕೆ ಈಗ ಇನ್ನೊಂದ್ಸರಿ ಹೇಳ್ತೀನಿ, ಈ 90 ಡಿಗ್ರಿ ಇದೆಯಲ್ಲ, ಈ 90 ಡಿಗ್ರಿ ಅಪೋಸಿಟ್ ಇರೋದು ಹೈಪೋಟೆನಸ್ ಆಗುತ್ತೆ. ಓಕೆ ಈ ಆಂಗಲ್ ಅಪೋಸಿಟ್ ಇರೋದು ಅಪೋಸಿಟ್ ಆಗುತ್ತೆ. ಓಕೆ ಇನ್ ಉಳ್ಕಿದ್ದು ಅಡ್ಜಸ್ಟೆಂಟ್ ಆಗುತ್ತೆ. ಓಕೆನಾ, ಈಗ ನೆಕ್ಸ್ಟ್ ಏನ್ ಮಾಡೋಣ, ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ನೀವು ನೋಡಿದ್ರೆ ಅಪೋಸಿಟ್ ವ್ಯಾಲ್ಯೂ ಏನಿದೆ, ಅಪೋಸಿಟ್ ವ್ಯಾಲ್ಯೂ ಬಂದು 5 ಇದೆ ಹೋಲ್ ಡಿವೈಡೆಡ್ ಬೈ, ಅಡ್ಜಸ್ಟೆಂಟ್ ಏನಿದೆ ನೋಡ್ರಿ, ಅಡ್ಜಸ್ಟೆಂಟ್ ವ್ಯಾಲ್ಯೂ 12 ಇದೆ. ಸೊ ಟ್ಯಾನ್ ಪಿ ವ್ಯಾಲ್ಯೂ ಏನ್ ಬಂತು ನಮಗೆ,
ಫೈವ್ ಬೈ ಟ್ವೆಲ್ವ್ ಬರುತ್ತೆ. ಓಕೆನಾ? ಈಗ ಈಗ ಒಂದು ಸ್ವಲ್ಪ ಸೈಡಿಗೆ ತಗೊಂತೀನಿ, ಸೊ ದಟ್ ನಿಮಗೆ ಈಸಿಯಾಗಿ ಅರ್ಥ ಆಗಲಿ. ಓಕೆ, ಈಗ ನಾವು ಇನ್ನೊಂದು ಟ್ರಯಾಂಗಲ್ ತಗೋಣ. ಓಕೆ, ಆ ಟ್ರಯಾಂಗಲ್ನ ನಾವು ಇಲ್ಲಿ ಪೇಸ್ಟ್ ಮಾಡಿ. ಓಕೆ, ಈಗ ಒಂದು ಸ್ವಲ್ಪ ಸೈಡಿಗೆ ತಗೊಂತೀನಿ. ಈಗ ನೋಡ್ರಿ, ನಮಗೆ ಏನೇನು ಕೊಟ್ಟಿದ್ದೆ ಹೇಳ್ರಿ, ಇನ್ನೊಂದು ಟ್ರಯಾಂಗಲ್ ಬರೆಯೋಣ ನೀಟಾಗಿ. ಇದು ಬಂದು ಪಿ, ಇದು ಕ್ಯೂ, ಇದು ಆರ್. ಕರೆಕ್ಟ್, ಇದು 90 ಡಿಗ್ರಿ ತಗೊಂಡಿದ್ವಿ. ಓಕೆ, ಇದು 13 ಅಂತ ಅವರೇ ಕೊಟ್ಟಿದ್ರು, ಇದು 12 ಅಂತ ಅವರೇ ಕೊಟ್ಟಿದ್ರು. ಈಗ ನಾವು ಕ್ಯೂ ಆರ್ ವ್ಯಾಲ್ಯೂ 5 ಅಂತ ಕಂಡುಹಿಡಿದ್ವಿ. ಓಕೆ, ಈಗ ನಾವೇನು ಕಾಟ್ ಆರ್ ಕಂಡುಹಿಡಿಯೋಣ. ಓಕೆ, ಕಾಟ್ ಆರ್. ಈಗ ನೋಡ್ರಿ, ಆಂಗಲ್ ಎಲ್ಲಿದೆ? ಇದೆ ಆರ್, ಆರ್ ಹತ್ರ ಇದೆ. ಓಕೆ, ಸೊ ಇಲ್ಲಿ ಆಂಗಲ್ ಆರ್. ಓಕೆ, ಕಾಟ್ ಫಾರ್ಮುಲಾ ಏನು? ಕಾಟ್ ಫಾರ್ಮುಲಾ ಬಂದ್ಬಿಟ್ಟು ಅಡ್ಜಸೆಂಟ್ ಬೈ ಅಪೋಸಿಟ್. ಓಕೆ, ಇದು ಕಾಟ್ ಫಾರ್ಮುಲಾ. ಈಗ ನೀವು ನೋಡಿದ್ರೆ ಆಂಗಲ್ ಇಲ್ಲಿದೆ ಅಂದ್ರೆ ಈ ಆಂಗಲ್ ಅಪೋಸಿಟ್ ಇರೋದು ಅಪೋಸಿಟ್ ಆಗುತ್ತೆ, ಈ 90 ಡಿಗ್ರಿ ಅಪೋಸಿಟ್ ಇರೋದು ಹೈಪೋಟನಸ್ ಆಗುತ್ತೆ, ಇನ್ ಉಳಿದ ಏನಾಗುತ್ತೆ? ಅಡ್ಜಸೆಂಟ್ ಇರುತ್ತೆ. ಓಕೆ, ಸೊ ಇಲ್ಲಿ ಅಡ್ಜಸೆಂಟ್ ವ್ಯಾಲ್ಯೂ ಏನು? 5. ಅಪೋಸಿಟ್ ವ್ಯಾಲ್ಯೂ ಏನು? 12. ಕಾಟ್ ಆರ್ ಕೂಡ ಗೊತ್ತಾಯ್ತು. ಬಟ್ ಈಗ ನಾನು ಫೈಂಡ್ ಔಟ್ ಮಾಡ್ಬೇಕಾಗಿದ್ದೇನು? ಫೈಂಡ್ ಔಟ್ ಮಾಡ್ಬೇಕಾಗಿದ್ದು ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಸೊ ಇವಾಗ ನಾನೇನ್ ಮಾಡ್ತೀನಿ, ಅದನ್ನ ಫೈಂಡ್ ಔಟ್ ಮಾಡ್ತೀನಿ. ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಓಕೆ, ಇಲ್ಲಿ ನೋಡ್ರಿ, ಟ್ಯಾನ್ ಪಿ ವ್ಯಾಲ್ಯೂ ಏನ್ ಬಂದಿತ್ತು ನಮಗೆ? ಟ್ಯಾನ್ ಪಿ ವ್ಯಾಲ್ಯೂ ಬಂದು 5/12 ಬಂದ್ಬಿಟ್ಟಿತ್ತು, ಹೌದಾ? ಸೊ ಟ್ಯಾನ್ ಪಿ ವ್ಯಾಲ್ಯೂ ಏನು? 5/12 ಮೈನಸ್ ಕಾಟ್ ಆರ್ ವ್ಯಾಲ್ಯೂ ಕೂಡ ಏನ್ ಬಂದಿದೆ? 5/12. ಸೊ 5/12 ಮೈನಸ್ 5/12 ಏನಾಗುತ್ತೆ? 0 ಆಗುತ್ತೆ. ಸೊ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ವ್ಯಾಲ್ಯೂ ಬಂದ್ಬಿಟ್ಟು ಏನು? 0 ಬರುತ್ತೆ. ಓಕೆನಾ? ಸೊ ಇದು ಬಂದು ಆನ್ಸರ್. ಈಗ ನಿಮಗೇನಂತಂದ್ರೆ, ನಿಮಗೆ ಡೌಟ್ ಕ್ಲಿಯರ್ ಮಾಡ್ಬೇಕಂತಿದ್ರೆ, ಯಾವ್ದಾದ್ರು ಡೌಟ್ ಇದ್ರೆ, ಓಕೆ, ನಾನು ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲ್ದ ಲಿಂಕ್ ಹಾಕಿರ್ತೀನಿ. ಓಕೆ, ಸೊ ಅದ್ರ ಜೊತೆಗೆ ನಿಮಗೆ ಇನ್ಸ್ಟಾಗ್ರಾಮ್ದ ಲಿಂಕ್ ಕೂಡ ಹಾಕಿರ್ತೀನಿ. ಸೊ ದಟ್ ನಿಮಗೆ ಯಾವುದೇ ಡೌಟ್ ಇದ್ರೆ ಅದರಲ್ಲಿ ನೀವು ಮೆಸೇಜ್ ಮಾಡಿದ್ರೆ 1-to-1 ಅದರಲ್ಲಿ ಸಾಲ್ವ್ ಮಾಡ್ಬೋದು. ಓಕೆ, ಅವೆರಡು ಲಿಂಕ್ನ ಫಾಲೋ ಮಾಡಿರಿ, ಸೊ ದಟ್ ನಿಮಗೆ ಅದನ್ನು ಹೆಲ್ಪ್ ಆಗುತ್ತೆ.